ಹೊಸ ವರ್ಷಕ್ಕೂ ಕಾಡ್ತಾ ಇದೆಯಾ ಉಗ್ರರ ಕರಿನೆರಳು? ಇತ್ತೀಚೆಗೆ ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಭಯೋತ್ಪಾದಕ ಕೃತ್ಯದ ಆತಂಕ ಸದ್ಯಕ್ಕೆ ಮನೆ ಮಾಡಿದೆ. ಹೊಸ ವರ್ಷ ಸಂಭ್ರಮದಲ್ಲಿ ಶಾಂತಿ ಭಂಗ ಯತ್ನ ಸಾಧ್ಯತೆ ಅಂತ ಪೊಲೀಸರು ಅಂದಾಜಿಸಿದ್ದಾರೆ. ಸಮಾಜಘಾತಕ ಶಕ್ತಿಗಳ ಮೇಲೆ ನಿಗಾ ವಹಿಸಲು ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಈ ಬಗ್ಗೆ ಪೊಲೀಸರಿಗೆ ಬೇರೆ ಬೇರೆ ಡಿಸಿಪಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಜನರು ಕೂಡ ತುಂಬಾನೇ ಅಲರ್ಟ್ ಆಗಿರಬೇಕು, ಯಾಕಂದ್ರೆ ಇತ್ತೀಚಿನ ಈ ಉಗ್ರರ ಚಟುವಟಿಕೆಗಳ ಕುರಿತಂತೆ ಬೆಳವಣಿಗೆಯನ್ನ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದು ಕೇವಲ ಬೆಂಗಳೂರು ಮಾತ್ರವಲ್ಲ, ಮಂಗಳೂರು ಆಗಿರಬಹುದು, ಮೈಸೂರು ಆಗಿರಬಹುದು, ಈ ರೀತಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಅವರು ಆಕ್ಟಿವ್ ಇದ್ದಿದ್ದನ್ನ ಗಮನಿಸಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಎಲ್ಲಾ ರೀತಿಯಿಂದಲೂ ಕೂಡ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ, ಆದರೆ ಉಗ್ರರ ಕರಿನೆರಳು ಒಂದು ಸ್ವಲ್ಪ ದಿನದಿಂದ ಬೆಂಗಳೂರು ಮಾತ್ರವಲ್ಲ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಯಾವ ರೀತಿಯಾಗಿ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗಮನಿಸಲಾಗಿದೆ ಸಭಾ 2 ವರ್ಷಗಳ ನಂತರದಲ್ಲಿ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ಮನೆ ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನ ಈಗಾಗಲೇ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಆದ್ರೆ ಅಲ್ಲಿ ಮುಖ್ಯವಾಗಿರುವಂತಹ ಒಂದು ವಿಚಾರ ಉಗ್ರರ ಕರಿನೆರಳು ಏನಿದೆ ಅದು ಬೆಂಗಳೂರಿನ ನ್ಯೂ ಇಯರ್ ಸೆಲೆಬ್ರೇಷನ್ ಮೇಲೆ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಉಗ್ರ ಚಟುವಟಿಕೆಗಳು ವ್ಯಾಪಕವಾಗಿ ಹೆಚ್ಚಾಗ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅವೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಉಗ್ರರ ಚಟುವಟಿಕೆಗಳು ಸಾಕಷ್ಟು ಇತ್ತು. ಅದರಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಈ ಹಿಂದೆ ದಾಖಲಾಗಿದ್ದು, ಉಗ್ರರನ್ನ ಅರೆಸ್ಟ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ರು. ಇತ್ತೀಚಿನ ಭಯೋತ್ಪಾದಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಕೆಲವು ಸಮಾಜಘಾತಕ ಚಟುವಟಿಕೆಗಳು ಅದೇ ರೀತಿಯಲ್ಲಿ ಶಾಂತಿ ಭಂಗ ಉಂಟು ಆಗುವಂತ ಒಂದು ಸಾಧ್ಯತೆ ಇರೋದ್ರಿಂದಾಗಿ ಈಗಾಗಲೇ ಪೊಲೀಸರು ಕೂಡ ಅಂತವರ ಮೇಲೆ ನಿಗಾ ವಹಿಸುವಂತದ್ದು, ಅದೇ ರೀತಿಯಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸುವಂತೆ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರಿಂದಲೇ ಒಂದು ಸೂಚನೆ ಕೂಡ ಹೊರಬಿದ್ದಿರುವಂತದ್ದು. ಠಾಣೆಯ ಎಲ್ಲಾ ಹೊಯ್ಸಳ ಹಾಗೆ ಚೀತಾಗಳು ಕೂಡ ಠಾಣಾ ವ್ಯಾಪ್ತಿಯಲ್ಲಿ ಚುರುಕಾದಂತಹ ಒಂದು ಗಸ್ತು ಕರ್ತವ್ಯವನ್ನ ಮಾಡಲೇಬೇಕು ಅನ್ನುವಂತ ಒಂದು ಕಟ್ಟುನಿಟ್ಟಿನ ಸೂಚನೆ ಏನಿದೆ, ಇದು ಕಮಿಷನರ್ ಕಚೇರಿಯಿಂದಲೇ ಹೊರಬಿದ್ದಿದೆ. ಗಸ್ತು ಮತ್ತು ಪಾಯಿಂಟ್ಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂತ ಸಿಬ್ಬಂದಿಗಳಿಗೆ ಈ ಒಂದು ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ತಮ್ಮ ಸ್ಥಳದಲ್ಲಿ ಏನಾದರೂ ವಿಶೇಷತೆ ಕಂಡು ಬಂದಲ್ಲಿ ಕೂಡಲೇ ಮೇಲಧಿಕಾರಿಗಳ ಗಮನಕ್ಕೆ ತರಲಿಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಹೊಸ ವರ್ಷಕ್ಕೆ ಕೇಂದ್ರ ವಿಭಾಗದ ಭದ್ರತೆ ಏನಿದೆ ಇದೇ ಪೊಲೀಸರಿಗೆ ಸವಾಲಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಎಂಜಿ ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಪಬ್, ಅದೇ ರೀತಿಯಲ್ಲಿ ಕ್ಲಬ್ಗಳು ಹಾಗೆ ಬಾರ್ಗಳು ಕೂಡ ಇರೋದ್ರಿಂದಾಗಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಕೃತ್ಯಗಳು ನಡೆದ ಸಮಾಜಘಾತಕ ಕೃತ್ಯಗಳು ನಡೆದ್ರೆ ಸಾಕಷ್ಟು ಅಪಾಯಗಳು ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವೆಲ್ಲವನ್ನ ಕೂಡ ತಡೆಗಟ್ಟಬೇಕಾದಂತಹ ಒಂದು ಪರಿಸ್ಥಿತಿ ಏನಿದೆ ಅದು ಪೊಲೀಸರ ಮೇಲಿರುತ್ತೆ. ಅದೊಂದು ಅವರ ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸುಮಾರು 8,000 ಪೊಲೀಸ್ ಸಿಬ್ಬಂದಿಯನ್ನ ಈ ಒಂದು ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿರುವಂತದ್ದು. ಎಲ್ಲೇ ಒಂದು ಸಣ್ಣ ರೀತಿಯಲ್ಲಿ ಅವಘಡ ಸಂಭವಿಸಿದ್ರು ಕೂಡ ತಕ್ಷಣದಲ್ಲೇ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೂ ಕೂಡ ಈಗಾಗಲೇ ಒಂದು ಮೆಸೇಜ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ